ಬಿಜೆಪಿ ವಿಚಾರದಲ್ಲಿ ಈಗ ರಾಜ್ಯಾದ್ಯಂತ ವಿವಾದ ಆಗಿರತಕ್ಕಂತದ್ದು ಈ ವಿವಾದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಏನು ನೆನ್ನೆ ಒಂದು ಕಾನೂನನ್ನು ಕೂಡ ಈಗಾಗಲೇ ಕಾಯ್ದೆಯನ್ನು ಕೂಡ ಆದೇಶವನ್ನ ಹೊರಡಿಸಿದೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಶಿಕ್ಷಣ ಸಚಿವರಾದಂತಹ ನಾಗೇಶ್ ಹೋಗಿದ್ದಾರೆ ಬನ್ನಿ ಒಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಉಡುಪಿಯಲ್ಲಿ ನಡೆದಂತಹ ಒಂದು ಕಾಲೇಜಿನ ನಡೆದಂತಹ ಘಟನೆ ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು ಮತ್ತೆ ಇದೊಂದು ರಾಜಕೀಯ ದಾಳವಾಗಿ ಕೂಡ ಪರಿವರ್ತನೆಗೊಂಡಿತ್ತು ಈಗ ನೆನ್ನೆ ನೀವು ಒಂದು ಆದೇಶವನ್ನ ಹೊರಡಿಸಿದಿರಿ ಏನು ಆದೇಶ ಅಂತ ಹೇಳಿ ಸರ್ ಆಕ್ಟ್ ಮತ್ತು ರೂಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಯಾವ ಅಧಿಕಾರವನ್ನ ಕೊಟ್ಟಿದೆ ಅಧಿಕಾರದ ಆ ಕ್ಲಾರಿಟಿ ಅನ್ನು ನೆನ್ನೆ ಸರ್ಕ್ಯುಲರ್ ಮೂಲಕ ನಾವು ಕೊಟ್ಟಿದೀವಿ ಮುಂಚೆನೆ ಇತ್ತಿದು ಇದೇನು ನಾವು ಬಂದ ಮೇಲೆ ಆಗಿರುವಂತದ್ದು ಅಲ್ಲ ಅದು ಅದನ್ನ ಎಲ್ಲಾ ಶಾಲೆಗಳು ಉಪಯೋಗಿಸುತ್ತಿದ್ರು ಸಮವಸ್ತ್ರಗಳನ್ನು ಆ ಇನ್ಸ್ಟಿಟ್ಯೂಷನ್ ತನ್ನ ಮಕ್ಕಳ ಮೇಲೆ ಅವರಿಗೆ ಸೆಲೆಕ್ಟ್ ಮಾಡ್ಕೊಂಡಂತ ಸಮವಸ್ತ್ರವನ್ನು ಹಾಕುವಂತ ವ್ಯವಸ್ಥೆಗಳಿತ್ತು ಕಳೆದ 20 ದಿನದ ಹಿಂದಿನ ತನಕ ಈ ಸಮಸ್ಯೆ ಕರ್ನಾಟಕದಲ್ಲಿ ಆಗಿತ್ತಿಲ್ಲ ಯಾವುದೇ ಮಕ್ಕಳು ಧರ್ಮಪಾಲನೆ ನನಗೆ ಮುಖ್ಯ ಅಂತ ಹೇಳಿ ಶಾಲೆಗಳಿಗೆ ಆ ಹೆಡ್ ಸ್ಕಾರ್ಫ್ ಅನ್ನು ಹಾಕಂ ಬಂದಿದ್ದಿತ್ತಿಲ್ಲ ಈಚೆಗೆ ಹಾಕಂ ಬಂದ್ರು ನಾವು ಒಂದು 20 25 ದಿನ ಕಾದ್ವಿ ಆ ಮಕ್ಕಳು ಕನ್ವಿನ್ಸ್ ಆಗ್ತಾರೆ ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ ಈ ಮಕ್ಕಳುಗಳು ಶಿಕ್ಷಣಕ್ಕೋಸ್ಕರ ಶಾಲೆಗೆ ಬಂದಿದ್ದಾರೆ ಹೊರತು ಧರ್ಮ ಪ್ರತಿಪಾದನೆಗಳನ್ನ ಮಾಡ್ನಡ್ಸೋದಕ್ಕೋಸ್ಕರ ಬಂದಿಲ್ಲ ಅಂತ ಕಾದ್ವಿ ಆದರೆ ನಮಗೆ ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಆಮೇಲೆ ಗೊತ್ತಾಯಿತು ಅದಕ್ಕೋಸ್ಕರ ಕಾದರವರು ಸಹಿತ ಸ್ಪಷ್ಟವಾಗಿ ಕೇಳಿದ್ರು ಇದಕ್ಕೆ ಏನಾರು ಏನು ತನ್ನಿ ಏನಾರು ಸರ್ಕಾರದ ರೂಲ್ ಏನಿದೆಯೋ ಅದನ್ನು ಮಾಡಿ ಅಂತ ಕಾದರ್ಸವ್ರು ಸಹಿತ ಸ್ವತಃ ಹೇಳಿದ್ರು ಅದರಿಂದ ಸರ್ಕಾರದ ರೂಲಲ್ಲಿ ಏನಿದೆ ಆ್ಯಕ್ಟಲ್ಲಿ ಏನಿದೆ ಅದನ್ನು ಸರ್ಕ್ಯುಲರ್ ರೂಪದಲ್ಲಿ ತಂದಿದ್ದೀವಿ ಯಾರ್ಯಾರು ಶಾಲೆಗೆ ಬರಬೇಕು ಅಂತ ಅನಿಸುತ್ತೆ ನಮ್ಮ ಮತ್ತೆ ತಮ್ಮ ಮೂಲಕ ನಾವು ಮನವಿ ಮಾಡ್ತೀವಿ ಎಲ್ಲ ಮಕ್ಕಳುಗಳು ಈ ಥರದನ್ನು ಬಿಟ್ಟು ಸಮಾಜದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥದ್ದು ಮನಸ್ಸುಗಳನ್ನ ಕೆಡಿಸುವಂಥ ಪ್ರಯತ್ನಗಳಲ್ಲಿ ತಾವು ಸ್ಕೇಪ್ ಕೋಟ್ ಆಗಬೇಡಿ ಯಾವುದೋ ರಾಜಕೀಯದ ನಾಯಕರುಗಳಿಗೆ ಯಾವುದೋ ಒಂದು ಆರ್ಗನೈಸೇಷನ್ ಈ ದೇಶವನ್ನು ಒಡಿಬೇಕು ಸಮಾಜದಲ್ಲಿ ಮತ್ತೊಮ್ಮೆ ಹಳೆ ಕಾಲಕ್ಕೆ ಹೋಗಬೇಕು ಮುಸಲ್ಮಾನ್ ಧರ್ಮದ ಪಾಲನೆಗಳು ಏನೇನಿತ್ತು ಅದನ್ನು ಪಾಲಿಸಬೇಕು ಅಂತ ಹೇಳ್ತಿರುವಂಥ ಸಂಘಟನೆಯ ನೀವು ಆಗಬಾರ್ದು ಅವರ ಇದನ್ನು ಮಾಡೋದಕ್ಕೋಸ್ಕರ ಮನವಿ ಮಾಡ್ತೀನಿ ಪೋಷಕರಲ್ಲೂ ಮನವಿ ಮಾಡ್ತೀನಿ ಎಕ್ಸಾಮ್ ಹತ್ತಿರ ಬರ್ತಿದೆ ಇವನ್ನ ಇಷ್ಟು ದಿನ ಆ ಮಕ್ಕಳುಗಳು ಯಾವ್ಯಾವ ಸಮವಸ್ತ್ರವನ್ನು ಧರಿಸ್ಕೊಂಡು ಶಾಲೆಗೆ ಬರ್ತಿದ್ರು ಅದೇ ರೀತಿ ಬಂದು ಪಾಠ ಕಲಿತು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿ ಆ ಮಕ್ಕಳುಗಳು ಅಂತ ನಿಮ್ಮ ಮೂಲಕ ಸರ್ ಇದೊಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲೂ ಕೂಡ ಮೂಢಾಚಾರನ ಅಥವಾ ಏನು ಮೂಢನಂಬಿಕೆ ಕಾಯ್ದೆಯನ್ನು ಪ್ರತಿಪಾದನೆ ಮಾಡಿದಂಥವ್ರು ಅದನ್ನ ತರಬೇಕು ಅಂತಂದವರು ಆದರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಧಾರ್ಮಿಕ ಆಚರಣೆಗಳು ಸಿದ್ದರಾಮಯ್ಯನವ್ರಿಗೆ ಮೂಢಾಚಾರ ಮೂಢನಂಬಿಕೆ ಅಂತೇಳಿ ಅನ್ಸಲ್ವಾ ನಿಮ್ಗೇನು ಅನ್ಸುತ್ತೆ ಸರ್ ನನಗನ್ಸದ್ದು ಸಿದ್ದರಾಮಯ್ಯನಂತ ವ್ಯಕ್ತಿಗೆ ಇಷ್ಟು ಬುದ್ಧಿವಂತರು ಇಷ್ಟು ಚೆನ್ನಾಗಿ ಈ ಸೋಷಿಯಲಿಸಮ್ಮಿನ ಬಗ್ಗೆ ತುಂಬ ಮಾತಾಡ್ತಿದ್ದಂಥವ್ರು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ದಂಥವ್ರು ಅವರು ಈ ಮಾತುಗಳು ಕೇಳಿದ್ರೆ ಅವ್ರದ್ದು ಸ್ವಂತ ಮಾತಲ್ಲ ಇದು ಯಾವುದೋ ಪ್ರೆಷರ್ಗೆ ಈಲ್ಡಾಗಿ ಆಡಿರುವಂಥ ಮಾತಿರಬೇಕು ಯಾಕೆಂದರೆ ನಾನು ಅವರು ಈಗಲ್ಲ 1980ಸಲ್ಲಿ ನಡೆದಂಥ ಅಮಿತಾಬ್ ಬಚ್ಚನ್ ನಡೆಸಿದಂಥ ಶೋಗೆ ಅವತ್ತೇನೇನು ಮಾತಾಡಿದರು ಹೆಣ್ಮಕ್ಳುಗಳಿಗೆ ಬಟ್ಟೆಯ ಸ್ವಾತಂತ್ರ್ಯವನ್ನು ಕೊಡಬೇಕು ಹೇಗಿರಬೇಕು ಅನ್ನುವಂಥ ಜೆ ಎಚ್ ಪಟೇಲ್ರು ಆಡಿದರು ಜೆ ಎಚ್ ಪಟೇಲ್ರು ಜೊತೆ ಇವರು ಮಂತ್ರಿಗಳಾಗಿದ್ದರು ಇವರು ಹೇಳಿದರು ಆ ಮಹಿಳಾ ಸ್ವಾತಂತ್ರ್ಯವನ್ನು ಕಿತ್ಕೋಬಾರ್ದು ಅಂತ ಹೇಳಿದರು ಇದ್ದಕ್ಕಿದ್ದಂಗೆ ಈ ಕಾಂಗ್ರೆಸ್ ಸೇರಿದ ಮೇಲೆ ಸಿದ್ದರಾಮಯ್ಯನವ್ರಿಗೆ ಮಹಿಳಾ ಸ್ವಾತಂತ್ರ್ಯ ಅಲ್ಲ ಅವ್ರಿಗೆ ಮತ್ತೆ ಅವರು ಧರ್ಮ ಹಾಕುವಂಥ ವಿಚಿತ್ರವಾದಂಥ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಅವರ ರಾಷ್ಟ್ರೀಯ ನಾಯಕರು ಏನಾದ್ರು ಪ್ರೆಷರ್ ಹಾಕಿರಬೇಕು ಆ ಕಾರಣಕ್ಕೆ ಹೇಳಿರ್ಬೋದು ಅದರ್ವೈಸ್ ಅವರ ಮನದಾಳದ ಮಾತಂತೂ ಅಲ್ಲ ಸರ್ ಇದ್ರ ಜೊತೆ ತನ್ವೀರ್ ಸೇಟ್ ಅವರು ಹೇಳ್ತಾರೆ ನಾವೇನಾದ್ರೂ ಶಾಲೆಗೆ ಬರುವಂಥ ವಿಚಾರದಲ್ಲಿ ಬಳೆ ಕುಂಕುಮಗಳನ್ನ ಹಾಕಬೇಡಿ ಅಂತ ಹೇಳಿದರೆ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಈ ಒಂದು ವಿಚಾರದಲ್ಲಿ ಯಾಕೆ ಬಿ ಜೆ ಪಿ ಅವರು ಇದೊಂದು ಒಂದು ಸಣ್ಣ ವಿಚಾರನ ವಿವಾದವಾಗಿ ಪರಿವರ್ತನೆಗೊಳ್ಳುತ್ತೆ ಯಾಕೆ ಬಿ ಜೆ ಪಿ ಸರ್ಕಾರದಲ್ಲಿ ಇದು ದೊಡ್ಡ ಸುದ್ದಿ ಆಗುತ್ತೆ ಅಂತೇಳಿ ಪ್ರಶ್ನೆ ಇದೆ ಸರ್ ಬಿ ಜೆ ಪಿ ಸರ್ಕಾರನ ಒಳ್ಳೆ ಕೆಲಸ ಮಾಡುತ್ತಿರುವಂಥ ಟೈಮಲ್ಲಿ ಜನ ಬಿ ಜೆ ಪಿಯ ಪರ ಬರ್ತಿರುವಾಗ ಕಾಂಗ್ರೆಸ್ಸು ರಾಷ್ಟ್ರದಿಂದನೇ ತನ್ನ ಫೈನಲ್ ಇದನ್ನು ಬರ್ಕೊಂತಿರುವಂಥ ಟೈಮಲ್ಲಿ ಅವರು ಇನ್ನು ಉಳುವಿಗೋಸ್ಕರ ಈ ಥರದ ವಿಚಾರಗಳನ್ನ ಎತ್ಕೊಂಡು ಮಾಡಿ
ಆದರೆ ಎಲ್ಲದಕ್ಕಿಂತ ದುಃಖ ಆಗೋದು ಅಂದ್ರೆ ಈ ಸಲ ಎಳೆ ಮನಸ್ಸಿನ ಪರಿಶುದ್ಧವಾದ ಮನಸ್ಸಿನ ಮಕ್ಕಳನ್ನು ಉಪಯೋಗಿಸಿಕೊಂಡು ಸಮಾಜ ಒಡೆಯುವ ಪ್ರಯತ್ನ ಮಾಡಿದರಲ್ಲ ಇದು ದುಃಖದ ಸಮಸ್ಯೆ ಸರ್ ಇದು ಬೂತ್ ಸರ್ ಕೊನೆಯದಾಗಿ ಯಾವುದಾದ್ರು ಶಿಕ್ಷಣ ಸಂಸ್ಥೆಗಳು ಈ ಕಾಯ್ದೆಯನ್ನ ಪಾಲಿಸಲಿಲ್ಲ ಅಂತಂದ್ರೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟವನ್ನ ಅಥವಾ ಬೇರೆ ಸಂಘಟನೆಗಳು ಮಾಡಿದ್ರೆ ನಿಮ್ಮ ಒಂದು ಉತ್ತರ ಏನಾಗಿರುತ್ತೆ ಸರ್ ಸ್ಪಷ್ಟವಾಗಿ ನಾವು ಮಾತಾಡ್ತಿರೋದು ಶಾಲೆಯ ಕ್ಯಾಂಪಸ್ ಇನ್ನ ದೃಷ್ಟಿಯಿಂದ ಕ್ಯಾಂಪಸ್ ಅಲ್ಲಿ ಬರಬೇಕು ಪಾಠ ಕೇಳಬೇಕು ಅಂದ್ರೆ ಸರ್ಕಾರದ ಯಾವ ಆಕ್ಟ್ ಕಾಂಗ್ರೆಸ್ ಕಾಲದಲ್ಲೇ ಆಗಿರುವಂತ ಆಕ್ಟ್ ಕಾಂಗ್ರೆಸ್ ಕಾಲದಲ್ಲೇ ಆಗಿರುವಂತ ರೂಲ್ ನ ನಾವು ಈಗ ಸಮಸ್ಯೆ ಬಂದಾಗ ಅದನ್ನ ಹೇಳುವಂತ ಪ್ರಯತ್ನ ಮಾಡಿದೀವಿ ಅದನ್ನ ಪಾಲಿಸಲ್ಲ ಅನ್ನೋದಾದ್ರೆ ಅವರು ಶಾಲೆಗೆ ಬರಕ ಆಗಲ್ಲ ಇದಿಷ್ಟು ಏನು ಶಿಕ್ಷಣ ಸಚಿವರ ಮಾತಾಗಿರತಕ್ಕಂತದ್ದು ಬಹಳ ಪ್ರಮುಖವಾಗಿ ಈ ಒಂದು ಕಾಯ್ದೆ ಏನಿದೆ ಇದನ್ನ ಸ್ಟ್ರಾಂಗ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರತಕ್ಕಂತದ್ದು ಯಾರಿಗೆ ಈ ಒಂದು ಆದೇಶವನ್ನ ಪಾಲಿಸಲ್ಲ ಅಂತಾರೆ ಅವರು ಶಾಲೆಗೆ ಬರೋಕೆ ಆಗೋದಿಲ್ಲ ಅಂತಕಂತದ್ದು ಇವರ ಅಭಿಪ್ರಾಯ ಕ್ಯಾಮೆರಾಮನ್ ಸತೀಶ್ ಜೊತೆ ಯಶಸ್ವಿ ಮಾವತ್ ನ್ಯೂಸ್ ಕನ್ನಡ ಮೈಸೂರು